ತಮಗೆಲ್ಲರಿಗೂ ಪ್ರಣಾಮಗಳು. ಸ್ಕೌಟ್ ಆ್ಯಂಡ್ ಗೈಡ್ಸ್ ಕಾಲೇಜಿನಿಂದ ಆಗಮಿಸಿರುವಂಥ ಪ್ರಾಂಶುಪಾಲರಿಗೂ, ನಿಮಗೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಇರುವಂಥ ರಾಮಚಂದ್ರ ಅವ್ರಿಗೂ, ಇನ್ನು ತನ್ನೆಲ್ಲ ಶಿಕ್ಷಕರಿಗೂ ಮತ್ತು ತಮಗೆಲ್ಲರಿಗೂ ಪ್ರಣಾಮಗಳು. ತಾವೆಲ್ಲ ಯುವ ವಿದ್ಯಾರ್ಥಿಗಳಾಗಿ ಶಿಕ್ಷಣ ಪಡೆಯುವುದರೊಂದಿಗೆ ಮತ್ತು ದೇಶದ ಇತಿಹಾಸಗಳನ್ನು ಓದುವುದರೊಂದಿಗೆ ಸಮಸ್ತ ಪ್ರಪಂಚವನ್ನು ತಿಳಿದುಕೊಳ್ಳಲಿಕ್ಕೆ ತಾವು ಜಿಜ್ಞಾಸುಗಳಾಗಿ ಶಿಕ್ಷಣವನ್ನು ಪಡಿತಾ ಇದ್ದೀರಿ. ಅದರಲ್ಲಿ ಪ್ರಮುಖವಾಗಿ ಸ್ಕೌಟ್ ಆ್ಯಂಡ್ ಗೈಡ್ಸ್, ಇದು ಜೀವನದಲ್ಲಿ ನಿಮ್ಮನ್ನು ಭಾಳ ಉನ್ನತಿಗೆ ಕರೆದುಕೊಂಡು ಹೋಗ್ತಿದೆ. ಆತ್ಮಸಂತುಷ್ಟಿ ಇದರಲ್ಲಿ ಸಿಗುತ್ತದೆ. ನಿಜವಾದ ಸೇವಾ ಭಾವನೆಯನ್ನು ಕಲಿಸಿಕೊಡ್ತಿದೆ. ಈಗಿನ ಯುವ ಜನಾಂಗ ಚಿತ್ತದ ವಿಕ್ಷಿಪ್ತಗಳು ಬಹಳಷ್ಟು ಆಗ್ತಿವೆ. ಬೇರೆ ಬೇರೆ ಸಂಗತಿಗಳಲ್ಲಿ ಮನಸ್ಸು ಅವರಲ್ಲಿ ತೊಡಗಿಕೊಂಡು ಚಿತ್ತ ವಿಕ್ಷಿಪ್ತ ಆಗೋದು ಸಹಜಕ. ಆದರೆ ನಿಮ್ಮಲ್ಲಿ ಶ್ರದ್ಧಾ, ವೀರ್ಯ, ಸ್ಮೃತಿ, ಪ್ರಜ್ಞಾ, ಅಧ್ಯಯನ, ದೇಶಭಕ್ತಿ, ಸಮಸ್ತ ಮಾನವ ಜನಾಂಗ ಒಂದು ಅಂತನ್ನೋದು ಕಲಿಸಿಕೊಡುವಂಥ ಒಂದು ಸ್ಕೌಟ್ ಆ್ಯಂಡ್ ಗೈಡ್ಸ್ನಲ್ಲಿ ತಾವೇನದರಲ್ಲಿ ಸಮರ್ಪಣೆಯಾಗಿ ಅದರಲ್ಲಿ ಹಲವಾರು ರೀತಿಯಾಗಿ ತರಬೇತಿ ಪಡ್ಕೊಳ್ತೀರಿ. ಇದು ನಿಜವಾಗಿ ಶ್ಲಾಘನೀಯ. ನಿಮ್ಮ ಮನಸ್ಸು ಬೇರೆ ಬೇರೆ ಕಡೆ ಹೋಗಲ್ಲ. ನಿಮ್ಮ ಜೀವನದಲ್ಲಿ ಈಗ 25 ವರ್ಷದ ತರುಣರು ಯಾವ ರೀತಿಯಾಗಿ ಜ್ಞಾನವನ್ನು ಪಡೆದುಕೊಳ್ತೀರಿ, ಸಂಸ್ಕಾರವನ್ನು ಪಡೆದುಕೊಳ್ತೀರಿ, ಅದು 75 ವರ್ಷ ಅಷ್ಟೆಲ್ಲ ಜೀವನದ ಕೊನೆವರೆಗೂ ಅದೇ ಸಂಪತ್ತಾಗಿರ್ತದೆ. ಆ ಒಂದು ಉತ್ತಮವಾದಂಥ ತರಬೇತಿ ನೀವು ಪಡೆದುಕೊಳ್ಳಬೇಕು ಅಂತ ತಿಳ್ಕೊಂಡು ಶಿಕ್ಷಣ ಜೊತೆಗೆ ಇದರಲ್ಲಿ ತಾವು ಒಂದೇ ಥರದ ವೇಷಭೂಷಣಗಳನ್ನು ಹಾಕಿಕೊಂಡು, ನಾನೊಬ್ಬ ಸೇವಕ, ಸಮಸ್ತ ಮಾನವ ಕುಲವನ್ನೇ ಕಷ್ಟದಲ್ಲಿದ್ದವರಿಗೆ, ಆಪತ್ತಿನಲ್ಲಿದ್ದವರಿಗೆ, ಅಧೈರ್ಯದಲ್ಲಿದ್ದವರಿಗೆ ಮತ್ತು ಅನೇಕ ಪ್ರಾಕೃತಿಕ ಆಪತ್ತುಗಳಾಗಲಿ ಮತ್ತು ಯಾವುದೇ ಕಷ್ಟಗಳು ಅವುಗಳನ್ನೆಲ್ಲ ಎದುರಿಸುವಂಥ, ಮೆಟ್ಟಿ ನಿಲ್ಲುವಂಥ ಮನೋಸ್ಥೈರ್ಯವನ್ನು ತುಂಬಿ ಭೇದ ಭಾವನೆ ಇಲ್ಲದಂಥ ಸೇವಾ ಮಾಡುವಂಥದ್ದು ತಮ್ಮದು. ಸೇವಾ ಧರ್ಮೋ ಪರಮೋ ಗಹನ, ಅತ್ಯಂತ ಶ್ರೇಷ್ಠವಾದದ್ದು ಸೇವಾ. ಈಶ್ವರನ ಪೂಜೆ ಅಂದ್ರೆ ಸೇವಾ. ಸೇವೆಯಿಂದ ಅಂತಃಕರಣ ಶುದ್ಧಿ ಆಗ್ತದೆ. ಸೇವೆಯಿಂದ ನಾವೇನು ಹೂಗಳನ್ನು ಭಗವಂತನಿಗೆ ಅರ್ಪಣೆ ಮಾಡ್ತೀವೋ, ಒಂದೊಂದು ಸೇವೆ ಮಾಡೋದ್ರಿಂದ ನೀವು ಭಗವಂತನ ಚರಣಕಮಲಗಳಿಗೆ ಪುಷ್ಪಗಳನ್ನು ಸಮರ್ಪಿಸಿದಂತೆ. ನೀವು ಹಲವಾರು ದಾನ, ಧರ್ಮ, ಯಜ್ಞ ಈ ಎಲ್ಲದರ ಪ್ರತಿಫಲ ಯಾವುದಂದರೆ ಸೇವಾ. ಯಾವುದೇ ಕ್ಷೇತ್ರದಲ್ಲಿ ಮೊದಲೇ ಪ್ರಥಮ ಸೋಪಾನ ಅಂದರೆ ಸೇವೆಯಿಂದನೇ ಆರಂಭವಾಗೋದು. ಹಾಗೆ ತಾವು ಸೇವೆಯನ್ನು ಮಾಡುವುದಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದೀರಿ. ನಿಮ್ಮ ಕುಟುಂಬ ಯಾವುದು ಅಂದರೆ ಕೇವಲ ಒಂದು ಪರಿವಾರ ಅಲ್ಲ, ಈ ಸಮಸ್ತ ಮಾನವ ಕುಲವೇ ಒಂದು ಪರಿವಾರ ಅಂತ ಭಾವಿಸಿಕೊಂಡು ಯಾರಿಗೆ ಏನೇ ತೊಂದರೆ ಇದ್ದರೂ ಅದನ್ನು ಮೊಟ್ಟ ಮೊದಲದಾಗಿ ಪರಿಹರಿಸುವಂಥ, ಸಾಧ್ಯವಿದ್ದಷ್ಟು ಸೇವೆ ಮಾಡುವಂಥ ಸಂಕಲ್ಪದ ದೀಕ್ಷೆಯನ್ನು ತೊಟ್ಟವರು ತಾವು, ಸಂಕಲ್ಪದ ಕಣವನ್ನು ತೊಟ್ಟವರು ತಾವು. ಅದಕ್ಕಾಗಿ ಈ ಸ್ಕೌಟ್ ಆ್ಯಂಡ್ ಗೈಡ್ಸು ಇವತ್ತು ವಿಶ್ವದ ತುಂಬೆಲ್ಲ ಕೆಲಸ ಮಾಡ್ತಿದೆ. ನೀವು ಕೂಡ ಬೆಂಗಳೂರಿನಲ್ಲಿ ಓದುತ್ತಾ ಅಧ್ಯಯನ ಜೊತೆಗೆ ಸ್ಕೌಟ್ ಆ್ಯಂಡ್ ಗೈಡ್ಸ್ ತರಬೇತಿಗಳನ್ನು ಪಡೆದುಕೊಂಡು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಹೋಗಿ ಸೇವೆಗಳನ್ನು ಮಾಡ್ತಾ ಇದ್ದೀರಿ. ಸೇವಾ ಅಂತನ್ನೋದು ಎಷ್ಟು ಮಹತ್ವದ್ದು ಅಂದರೆ, ಈಶ್ವರನಿಗೆ ಯಾರು ಪ್ರಿಯ ಅಂದರೆ
ಯಾರು ಈಶ್ವರನ ಕಾರ್ಯದಲ್ಲಿ ನಮಗೆ ಕೈಲಾದಷ್ಟು ಸೇವೆಯನ್ನು ಮಾಡ್ತಾರೋ ಅವರಿಗೆ ಈಶ್ವರನಿಗೆ ಪ್ರಿಯವಾಗ್ತಾರ, ಅವರೆಲ್ಲರೂ ಈಶ್ವರನಿಗೆ ಪ್ರಿಯವಾಗ್ತಾರ. ನೀವು ಪ್ರಕೃತಿಗೆ ಅನುಗುಣವಾಗಿ ಪ್ರಕೃತಿ ಜೊತೆಗೆ ಕೂಡಿಕೊಂಡು ಬಾಳುವ ಈ ದಿವ್ಯ ಪ್ರಕೃತಿ ಹೇಗೆ ಮೌನವಾಗಿ ಶಾಂತವಾಗಿ ಸಮಸ್ತ ಮಾನವ ಕುಲಕ್ಕಾಗಿ ಸೇವೆ ಮಾಡ್ತಿದ್ದು, ಯಾರೇ ಹೋದರೂ ಹಣ್ಣು ಕೊಡ್ತಿದೆ, ಸ್ವಚ್ಛ ಹವಾ ಕೊಡ ನೀಡ್ತಿದೆ, ನೀರು ಯಾವುದು ಕೇಳಲ್ಲ, ಧರ್ಮ ಮತ ಕೇಳಲ್ಲ, ಮತ್ತು ಎಲ್ಲರಿಗೂ ಹೇಗೆ ಸಮಾನವಾಗಿದೆಯೋ ಅಂಥ ಒಂದು ಪ್ರಕೃತಿ ಧರ್ಮ ಪ್ರಕೃತಿ ಜೊತೆಗೆ ಕೂಡಿಕೊಂಡು ಸೇವೆ ಮಾಡುವಂಥವ್ರು ಯಾರು ಅಂದರೆ ಅದು ಸ್ಕೌಟ್ ಆ್ಯಂಡ್ ಗೈಡ್ಸ್. ಅದಕ್ಕಾಗಿ ಪ್ರಕೃತಿ ಧರ್ಮವೇ ಈಶ್ವರ ಧರ್ಮ. ಈಶ್ವರ ಎಲ್ಲದನಂದರೆ ಈ ಪ್ರಕೃತಿಯೇ ಈಶ್ವರ. ಅದಕ್ಕೆ ಕೂಡಿಕೊಂಡು ಅದಕ್ಕೆ ಅನುಗುಣವಾಗಿ ಕಾರ್ಯಗಳನ್ನು ಮಾಡುವಂಥವರು ನೀವು ಸ್ಕೌಟ್ ಆ್ಯಂಡ್ ಗೈಡ್ಸ್ದವ್ರು. ನಿಮ್ಮ ಮೊಟ್ಟ ಮೊದಲದಾಗಿ ದೈಹಿಕ ಶಿಕ್ಷಣ, ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ. ಏನೇ ಸಾಧನೆ ಮಾಡಬೇಕಾದ್ರೆ ಮೊಟ್ಟ ಮೊದಲು ಶರೀರ ಸ್ವಸ್ಥಪೂರ್ಣವಾಗಿರಬೇಕು. ಆ ಶರೀರ ಸ್ವಸ್ಥಪೂರ್ಣವಾಗಿರೋದಕ್ಕಾಗಿ ನಿಮ್ಗೆ ಹಲವಾರು ತರಬೇತಿಗಳು ಕೊಡ್ತಾ ಇರ್ತಾರೆ. ಎಂಥ ಕಷ್ಟದಲ್ಲಿ ಬಂದಾಗಲೂ ಬುದ್ಧಿ ವಿಚಲಿತ ಆಗಬಾರ್ದು, ಬುದ್ಧಿಯಲ್ಲಿ ಬಲ ಇರಬೇಕು, ಸಬಲ ಇರಬೇಕು, ದೃಢ ಇರಬೇಕು. ಅದಕ್ಕಾಗಿ ಜ್ಞಾನದ ಮಾತುಗಳನ್ನು ವಿಶ್ವದ ತತ್ವಜ್ಞಾನ ಜ್ಞಾನಿಗಳ ವಿಜ್ಞಾನಿಗಳ ತತ್ವಜ್ಞಾನಿಗಳ ಮಾತುಗಳನ್ನು ನಿಮಗೆ ಹೇಳ್ತಾ ಇರ್ತಾರೆ. ಕೇವಲ ಅದು ಪುಸ್ತಕ ಅಲ್ಲ, ಪ್ರಯೋಗ ರೂಪದಲ್ಲಿ ನಿಮಗೆ ನಿತ್ಯದಲ್ಲಿ ಆಚರಣೆ ಮಾಡಲಿಕ್ಕೆ ಹಲವಾರು ಪ್ರಸಂಗಗಳನ್ನು ಕೂಡ, ಪ್ರಸಂಗದಲ್ಲಿ ಯಾವ ರೀತಿಯಾಗಿ ನೀವು ಇರಬೇಕು ಅನ್ನೋದು ಬುದ್ಧಿಗೆ ಬಲ ಮತ್ತು ವಿಚಲ ಆಗದಂತೆ ಅಚಲವಾಗಿರೋದಕ್ಕಾಗಿ ಜ್ಞಾನದ ತರಬೇತಿಗಳನ್ನು ಕೊಡ್ತಾ ಇರ್ತಾರೆ. ನಿಮ್ಮ ಮನಸ್ಸು ಕೇವಲ ಪರಿಮಿತವಾಗಬಾರ್ದು, ಅಪರಿಮಿತವಾಗಬೇಕಂತ ತಿಳ್ಕೊಂಡು ವಿಶಾಲ ಆಗಬೇಕಂತ ತಿಳ್ಕೊಂಡು ಅದಕ್ಕೂ ಕೂಡ ತರಬೇತಿ ಕೊಡ್ತಾರೆ. ಶರೀರದ ಸರ್ವಾಂಗಗಳಿಗೆ ಸುಂದರ ಆಗಬೇಕು, ಸಶಕ್ತ ಆಗಬೇಕು, ಸೇವಾ ಭಾವನೆ ಅಳವಡಿಸಿಕೊಳ್ಬೇಕಂತ ತಿಳ್ಕೊಂಡು ಈ ಉತ್ತಮವಾದಂಥ ಸೇವಾ ಧರ್ಮವನ್ನು ಕಲಿಸಿಕೊಡುವಂಥದ್ದು ಸ್ಕೌಟ್ ಆ್ಯಂಡ್ ಗೈಡ್ಸ್ ತರಬೇತಿ. ಅದಕ್ಕಾಗಿ ತಾವು ಇಂದು ನಮ್ಮ ರಾಮಚಂದ್ರ ಅವರು ಹೇಳಿದರು, ನಮ್ಮ ಸ್ವಾಮಿ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಇದ್ದಾಗ ಬಂದಿದ್ವಿ ಅಂತ. ಅವರು ಸ್ವಾಮಿ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಮಿಲಿಟರಿ ಮೇಜರ್ ಯೋಧರು. ಅವರು ಹಿರೋಶಿಮ್ ನಾಗಾಸಾಕಿ ಯುದ್ಧ, ರಷ್ಯಾ ಕಮ್ಯುನಿಸಮ್, ಭಾರತ ವಿಭಜನದಲ್ಲಿ ಭಾಗಿಯಾಗಿದ್ದರು. ಅವರಿಗೆ ಹೆಚ್ಚು ಪರಿಣಾಮ ಆಗಿದ್ದಂದರೆ ಹಿರೋಶಿಮ್ ನಾಗಾಸಾಕಿ ಯುದ್ಧ ಆದ ಬಳಿಕ ಇವರು ಅದರಲ್ಲಿ ಭಾಗವಹಿಸಿದ್ರು. ಲಕ್ಷಾಂತರ ಜನ ಏನು ನೋಡ್ತಾರೆ ಸತ್ತದ್ದನ್ನು, ದುರ್ಘಟನೆಗಳನ್ನೆಲ್ಲ ನೋಡಿ ಈ ದೇಶ ಸೇವೆ ಶ್ರೇಷ್ಠ, ಆದರೆ ಮಾನವತಾ ದೃಷ್ಟಿಯಿಂದ ಇನ್ನೊಂದು ಜೀವಿಗೆ ತೊಂದರೆಯನ್ನು ಕೊಡುವುದು, ಹಿಂಸೆಯನ್ನು ಕೊಡುವಂಥದ್ದು ಇದು ಉಚಿತ ಅಲ್ಲ ಅಂತ ತಿಳ್ಕೊಂಡು ಅಲ್ಲೇ ವೈರಾಗ್ಯವನ್ನು ಹೊಂದಿ ಅಂದಿನಿಂದ ತಮ್ಮ ವೃತ್ತಿಯನ್ನು ಬಿಟ್ಟು ಆಧ್ಯಾತ್ಮದಲ್ಲಿ ಉನ್ನತಿಯನ್ನು ಸಾಧಿಸಬೇಕು, ಸರ್ವ ಜೀವಿಗಳಿಗೆ ದಯಾ ಕರುಣೆಯನ್ನು ತೋರಿಸಬೇಕು, ಸರ್ವ ಸಮಸ್ತ ಮಾನವ ಕುಲದ ಸೇವೆಯನ್ನು ಮಾಡಬೇಕಂತ ತಿಳ್ಕೊಂಡು ಅವರು ಯಾತ್ರೆ ಪ್ರಾರಂಭ ಮಾಡ್ತಾರೆ. 6 ವರ್ಷಗಳ ಕಾಲ ನಿರಂತರವಾಗಿ ಯಾತ್ರೆಯನ್ನು ಮಾಡ್ತಾ 195 ದೇಶ ಸುತ್ತಿ ಬಂದರು. ಇದು ಅವರೇ ತಮ್ಮ ಆತ್ಮಚರಿತ್ರೆಯಲ್ಲಿ ಹೇಳಿದ್ದಾರೆ ಸ್ವಾಮೀಜಿಯವರು. 195 ದೇಶ ಯಾಕೆ ಸುತ್ತಿದ್ರು ಅಂದರೆ ವಿಶ್ವವನ್ನು ಓದಬೇಕು, ವಿಶ್ವವನ್ನು ಸುತ್ತಬೇಕು. ಕೋಶಗಳನ್ನು ಓದಿದಾಗಲೇ ಮನುಷ್ಯ ಪರಿಪೂರ್ಣ ಆಗೋದು. ಕೇವಲ ಓದೋದ್ರಿಂದ ಜ್ಞಾನ ಬರೋದಿಲ್ಲ, ಕೇವಲ ತಿರುಗೋದ್ರಿಂದ ಜ್ಞಾನ ಬರೋದಿಲ್ಲ, ಇವೆರಡರಿಂದ ಮನುಷ್ಯನ ಮನಸ್ಸು ವಿಶಾಲ ಆಗ್ತದೆ ಅಂತ ತಿಳ್ಕೊಂಡು ಆಗಿನ ಕಾಲದಲ್ಲಿ ಟಾಲ್‌ಸ್ಟಾಯ್ ಮೊಮ್ಮಕ್ಕಳು, ಹಿಟ್ಲರ್ನ ಶಸ್ತ್ರು, ಇಂಥ ಅನೇಕ ತತ್ವಜ್ಞಾನಿಗಳಿಗೆ ಭೇಟಿಯಾಗಿ ಅವರ ಮನಸ್ಸನ್ನು ಕೂಡ ಒಂದು ದಯಾಕಾರಣ್ಯಗಳನ್ನು ತುಂಬಿ ಆಧ್ಯಾತ್ಮಿಕದ ಮಾರ್ಗದರ್ಶನ ಮಾಡಿದರು. ಭಾರತದಲ್ಲಿ ಬಂದು 220 ಸ್ಥಾನಗಳನ್ನು ಸುತ್ತಿದರು. ಸುತ್ತಿ ಕೊನೆಗೆ ಇಲ್ಲಿ ಬಂದು 11 ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಮೌನವಾಗಿದ್ದರು. 11 ವರ್ಷ ಮೌನ ಇದ್ದಾಗ 6 ಪುಸ್ತಕಗಳನ್ನು ಬರೆದರು. ಇಲ್ಲಿ ಅವರು ಯಾವಾಗಲೂ ಪ್ರಕೃತಿ ಜೊತೆಗೆ ಕೂಡಿಕೊಂಡಿರ್ತಿದ್ರು. ಅವ್ರು ಯಾಕೆ ಮೌನವಾಗಿರ್ತಿದ್ರು ಅಂದರೆ ಇಲ್ಲಿ ಮಾತಾಡಿದ್ರೇ ನಾವು ಡಿಸ್ಟರ್ಬ್ ಆಗ್ತದೆ ಪಕ್ಷಿ ಪ್ರಾಣಿಗೆ ಅಂತ. ಅಷ್ಟು ಇಲ್ಲಿ ಶಾಂತ ವಾತಾವರಣ, ನೀವು ಸುಮ್ಮನೆ ಕೂಡ್ರಿ ಇಲ್ಲಿ ಕೇಳೋದು ಏನು ಕೇಳಿಸ್ತದ,
ಪಕ್ಷಿ ಪ್ರಾಣಿಗಳ ನಾದವೇ ಕೇಳಿಸ್ತದ, ನಿಮ್ಮ ಉಸಿರಾಟವೇ ನಿಮ್ಮ ಉಸಿರಾಟದ ಉಸಿರಾಟದ ಧ್ವನಿ ನಿಮಗೆ ಕೇಳಿಸ್ತದ. ಇಲ್ಲಿ ಅಷ್ಟು ಒಂದು ಶಾಂತವಾದ ವಾತಾವರಣ, 320 ವಿಜಾತಿಯ ಪಕ್ಷಿಗಳಿವೆ ಈ ಕಾಡಿನಲ್ಲಿ. ಸಿಂಹವೊಂದು ಬಿಟ್ಟು ಎಲ್ಲ ಪಕ್ಷಿಗಳಿವೆ, ಪ್ರಾಣಿಗಳಿವೆ, ಹುಲಿ, ಕರಡಿ, ಸಿಂಹ ಎಲ್ಲವೂ ಇವೆ. ಸಿಂಹವೊಂದು ಬಿಟ್ಟು ಎಲ್ಲ ಇವೆ. ಆದರೆ ಇಂಥದ್ರ ಮಧ್ಯದಲ್ಲಿ ಅವರು ಮಿಲಿಟರಿ ಮೇಜರ್ ಯೋಧರಾಗಿರೋದ್ರಿಂದ ಯಾವುದೋ ಟಂಚ್ ಇಲ್ಲದಂಥ ಸಂದರ್ಭದಲ್ಲಿ ಕೂಡ ತಮ್ಮ ಆತ್ಮರಕ್ಷಣೆ ಮಾಡಿಕೊಂಡು ಬಂದವರಿಗೆಲ್ಲ ಮೌನವಾದಂಥ ದಿವ್ಯ ಉಪದೇಶಗಳನ್ನು ನೀಡ್ತಾ ಇದ್ರು. 40 ವರ್ಷ ಈ ಕ್ಷೇತ್ರದಲ್ಲಿದ್ದರು ಸ್ವಾಮೀಜಿಯವರು. ಎಷ್ಟು ವರ್ಷ? 40 ವರ್ಷ ಎಲ್ಲಿ ಹೋಗಲಿಲ್ಲ ಅವರು. ಇಂಥ ಒಂದು ಕ್ಷೇತ್ರಕ್ಕೆ ತಾವು ಬಂದಿರಿ. ಇಲ್ಲಿ ಬೇರೆ ಬೇರೆ ದೇಶದವರು ಕೂಡ ಬಂದು ಇಲ್ಲಿ ಸಾಧನೆ ಮಾಡಲಿಕ್ಕೆ ಒಂದೊಂದು ತಿಂಗಳ ಬರ್ತಿದ್ರು ಈ ಕ್ಷೇತ್ರದಲ್ಲಿ. ಅವರು ಒಂದು ನಿಮಗೆ ಘಟನೆ ಹೇಳಬೇಕಂದ್ರೆ, ಯಾರ ಮನಸ್ಸು ಸ್ವಚ್ಛ ಇರ್ತದ, ಯಾರ ಮನಸ್ಸು ಎಲ್ಲರನ್ನ ದ್ವೇಷ ಅಸೂಯೆಗಳಲ್ಲದೆ ಪ್ರೀತಿಸ್ತಾರ, ಅವರು ಸಮೀಪ ಏನು ಬರ್ತಾವೆ ಅಂದರೆ ಪಕ್ಷಿ ಪ್ರಾಣಿಗಳು ಬರ್ತವೆ. ಅದಕ್ಕೊಂದು ಉದಾಹರಣೆ, ಸ್ವಾಮೀಜಿಯವರು ಒಂದು ಸಲ ಇಲ್ಲಿ ಓದುತ್ತಾ ಕುಳಿತಂಥ ಸಂದರ್ಭದಲ್ಲಿ ಒಂದು ಜಿಂಕೆ ಸಮೂಹ ಬರ್ತದೆ. ಆ ಜಿಂಕೆ ಸಮೂಹದಲ್ಲಿ ಒಂದು ಸಣ್ಣ ಮರಿ ತನ್ನ ತಾಯಿಯನ್ನು ಬಿಟ್ಟು ಸ್ವಾಮಿಗಳ ಹತ್ರ ಬಂದು ತೊಡೆ ಮೇಲೆ ಕುಳಿತು, ಆ ತೊಡೆ ಮೇಲೆ ಕುಳಿತು ವಾಪಸ್ ತನ್ನ ಗುಂಪಿಗೆ ಹೋಗೋದೇ ಇಲ್ಲ. 10 ವರ್ಷ ಅವ್ರ ಕಡೆ ಇರ್ತದೆ. ಅದಕ್ಕೆ ಹೆಸರು ಬಂಬಿ ಅಂತ. ಅದಕ್ಕೆ ನೀವು ನೋಡ್ಕೊಂಬಂದ್ರಲ್ಲ ಅದು ಸ್ಟ್ಯಾಚು, ಅದ್ರ ಹೆಸರು ಬಂಬಿ ಅಂತ. ಯಾವಾಗ ಫಾರೆಸ್ಟ್ದವರು ಒಂದು ನಿಯಮ ಮಾಡ್ತಾರೆ, ಯಾವ ಪ್ರಾಣಿಗಳು ಸಾಕಬಾರ್ದಂತ, ಅದನ್ನು ಕಾಡಿಗೆ ಕಳಿಸೋಣ ಅಂತ ವಿಚಾರ ಮಾಡ್ತಾರೆ. ಆದರೆ ಹೇಗಿರ್ತದಂದ್ರೆ, ಮನುಷ್ಯರಲ್ಲಿ ಪ್ರಾಣಿಗಳಿರಲಿ ಸೂಕ್ಷ್ಮತ ಸಂವೇದನಾ ಶಕ್ತಿಗಳನ್ನು ಒಬ್ಬರಿಗೊಬ್ಬರು ಅರಿತುಕೊಳ್ಳುವಂಥ ಶಕ್ತಿ ಬರ್ತದೆ. ಮಾತನಾಡಿದರೆ ನಾವು ನಮ್ಮ ಮನಸ್ಸಿನೊಳಗಿಂದ ನಿಮ್ಗೆ ತಿಳಿತದಂತಲ್ಲ, ಬರೀ ಕಣ್ಣಿನಿಂದ ನೋಡಿದ್ರೇ ದಿವ್ಯ ದೃಷ್ಟಿ ಅಂತಾರೆ ಅದಕ್ಕೆ. ಹೃದಯದಲ್ಲಿರುವಂಥ ಮಧುರ ಪ್ರೇಮ ಅವಿತ್ತಂದ್ರೆ ಒಬ್ಬ ಮಧುರ ಸಂವೇದನೆಗಳ ಮುಖಾಂತರ ಗೊತ್ತಾಗ್ತದೆ. ಅದು ಸ್ವಾಮೀಜಿಯವರನ್ನ ಕಾಡಿಗೆ ಕಳಿಸೋಣ ಅಂತ ವಿಚಾರ ಮಾಡ್ತಾರೆ, ಅದಕ್ಕೆ ಗೊತ್ತಾಗ್ತದೆ. ಜಿಂಕೆ ಗೊತ್ತಾಗಿದೆ ತನ್ನ ಪ್ರಾಣವನ್ನು ಸ್ವಯಂಮಾಗೇ ಬಿಡ್ತದೆ. ಅದಕ್ಕಾಗಿ ಅದು ಅಲ್ಲಿ ಮೂರ್ತಿ ಇದೆ. ಅಂದರೆ ಮನುಷ್ಯ ಕಲಿಯೋದು ಏನಂದ್ರೆ, ಈ ಪ್ರಕೃತಿಯಲ್ಲಿ ಕೂಡ ಅನೇಕ ರೀತಿಯಾಗಿ ಪಾಠಗಳನ್ನು ಈ ಪಕ್ಷಿ ಪ್ರಾಣಿಗಳಿಂದನೂ ಕೂಡ ಕಲಿಸ್ತೀವಿ. ಯಾರು ಹಿಂಸಕರಾಗಿರ್ತವೋ, ಸರ್ವೇ ಜನಾ ಸುಖಿನೋ ಭವಂತು ಅನ್ನುವ ಮನಸ್ಸಿರ್ತದೋ, ಪಕ್ಷಿ ಪ್ರಾಣಿಗಳು ಕೂಡ ಅವ್ರ ಹತ್ರ ಬರ್ತಾ ಇರ್ತವೆ. ಇಂಥ ಒಂದು ದಿವ್ಯ ಪ್ರಕೃತಿ ಇಲ್ಲಿದೆ ಈ ಕ್ಷೇತ್ರದಲ್ಲಿ. ಸ್ವಾಮಿ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಅವರು ಜನವರಿ 10 1997 ತಮ್ಮ ಸ್ವ ಇಚ್ಛೆಯಿಂದ ಎಲ್ಲರಿಗೆ ಮೊದಲೇ 3 ತಿಂಗಳ ಮೊದಲು ಹೇಳಿ ತಮ್ಮ ಪ್ರಾಣವನ್ನು ಇಲ್ಲಿ ಬಿಟ್ಟರು, ಸಮಾಧಿಯನ್ನು ತಗೊಂಡ್ರು. ಅಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ತಾವು ಬಂದಿರಿ, ನಿಮ್ಮನ್ನೆಲ್ಲ ನೋಡಿ ನಮಗೂ ಭಾಳ ತುಂಬ ಸಂತೋಷ ಆಯಿತು. ನಿಮ್ಮ ಸೇವೆ ಬೆಳೀಲಿ, ನಿಮ್ಮ ವ್ಯಕ್ತಿತ್ವ ವಿಕಸನವಾಗಲಿ, ನಿಮ್ಮ ಜೀವನ ಸುಂದರ ಆಗಲಿ ಅಂತ ಈ ತಪೋಭೂಮಿಯಿಂದ, ಈ ಪುಣ್ಯಕ್ಷೇತ್ರದಿಂದ ಸ್ವಾಮಿ ನಿರ್ಮಲಾನಂದ ಮಹಾಸ್ವಾಮಿಗಳರ ಆಶೀರ್ವಾದ ತಮಗೆ ಸದಾ ಕಾಲ ಇರಲಿ ಅಂತ ನಾನು ಈ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೇನೆ. ಈಗ ಪ್ರಾಂಶುಪಾಲರಿಗೂ, ರಾಮಚಂದ್ರ ಅವರಿಗೂ, ತಮಗೆಲ್ಲರಿಗೂ ವಂದಿಸಿ ಮತ್ತೆ ಯಾವಾಗ ಸಮಯ ಸಿಕ್ಕಾಗ ದೊಡ್ಡವರಾಗಿ ಬನ್ನಿ. ಈಗೇನು ಬಂದಿರಿ, ನೀವು ಕೂಡ ಮಹಾನ್ ವ್ಯಕ್ತಿಗಳಾಗಿ ಬನ್ನಿ. ನೀವು ಸಾಮಾನ್ಯರಲ್ಲ, ನಿಮ್ಮೊಳಗೆ ದಿವ್ಯ ಶಕ್ತಿ ಇದೆ.